ದುಡ್ಡಲ್ಲೇ ಮುಳುಗಿ ಏಳೋಷ್ಟು ಆಸ್ತಿ ಒಂದಲ್ಲ ಅಂತ ಎರಡೆರಡು ಮನೆ ಆದ್ರೆ ಇವತ್ತಿಗೂ ನನ್ನ ಕೈ ಕಾಲಿಲ್ಲ ಏನು ಉಳಿಸ್ಕೊಳ್ಳೋ ಯೋಗ ಪಡ್ಕೊಂಡು ಬಂದಿಲ್ಲ ಅನ್ಸುತ್ತೆ ನಾನು ಇವತ್ತಿಂತ ನಿರ್ಧಾರ ತಗೊಳ್ದೆ ನನಗೆ ಬೇರೆ ದಾರಿ ಕಾಣಲಿಲ್ಲ ಅತ್ತೆ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡು ಅಂದ್ರು ಅಪ್ಪ ನಾ ಗಂಡನ ಅಂತ ಆದ್ರೆ ನಾನು ಇಬ್ಬರನ್ನು ಬಿಟ್ಟು ಬಂದಿದ್ದೀನಿ ಒಬ್ರು ನನ್ನ ಮೋಸ ಮಾಡಿದವರು ಇನ್ನೊಬ್ರು ನಮ್ಮಿಂದ ಮೋಸ ಹೋದವರು ನನ್ನಿಬ್ಬರಲ್ಲಿ ಒಬ್ಬರ ಜೊತೆ ಇದ್ರು ನಾನು ಬೆಳೆಸ್ಕೊಂಡು ಬಂದಿರೋ ಆದರ್ಶಕ್ಕೆ ಬೆಲೆನೇ ಇರಲ್ಲ ಅತ್ತೆ ನನ್ನ ಕಣ್ಮುಂದೆ ಇಲ್ಲದೆ ಇದ್ರೆ ಭೂಪತಿ ಖುಷಿಯಾಗಿರ್ತಾನೆ ಅಂದ್ರೆ ಇರಲಿ ನನಗೆ ಯಾವ ಬೇಜಾರು ಇಲ್ಲ ಅವನ ಖುಷಿಗೋಸ್ಕರ ನಾನು ಮನೆ ಬಿಡೋದಿಲ್ಲ ನನ್ನ ಪ್ರಾಣ ಬೇಕಾದರೂ ಕೊಡೋಕ್ಕೆ ಸೈ ಒಟ್ಟಿನಲ್ಲಿ ನನ್ನ ಭೂಪತಿ ಖುಷಿಯಾಗಿರಬೇಕು ನನ್ನ ಮಿಸ್ಟ್ರಿ ಮುನಿಯಪ್ಪ ಖುಷಿಯಾಗಿರಬೇಕು ವಾಟ್ ಅವ ಏನ್ ಹೇಳ್ತಿದ್ಯಾ ಸಿಎಸ್ ಮೇಲೆ ಎರಡೆರಡು ಸಲ ಮರ್ಡರ್ ಅಟೆಂಪ್ಟ್ ಮಾಡಿದ್ದು ಶ್ವೇತಾನಾ ಅವ್ರ ಅಪ್ಪನೇ ಸಾಯಿಸಕ್ ನೋಡಿದ್ಲ ಎಸ್ ಗಾಡ್ ಅವ್ಳು ಇಷ್ಟೊಂದು ತಲೆ ಓಡಿಸಿದಾಳ ನಂಗೆ ಯಾವತ್ತಿಂದಲೂ ಅನುಮಾನ ಇತ್ತು ಕುಂತರು ನಿಂತರು ಪ್ರತಿ ಒಂದನ್ನು ನಂತರ ಶೇರ್ ಮಾಡ್ತಿದ್ದಳು ಬರ್ತಾ ಬರ್ತಾ ಎಲ್ಲಾದ್ನೂ ಸೀಕ್ರೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಅವಾಗ್ಲೇ ನಂಗೆ ಅನ್ಸಿತ್ತು ಇವಳು ಏನೋ ನಡೆಸ್ತಿದ್ದಾಳೆ ಅಂತ ಆದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಲೆ ಮಾಡೋ ಲೆವೆಲ್ಗೆ ಯಪ್ಪ ಹಾಗೇನಾದ್ರು ಅವಳು ಸಿಎಸ್ ನ ಎತ್ ಬಿಟ್ಟಿದ್ರೆ ನಾವ್ ಇಷ್ಟು ವರ್ಷ ಶ್ರಮ ಪಟ್ಟಿದ್ದು ಅವನನ್ ಕೊಲೆ ಮಾಡಕ್ಕೆ ಜೂಳೆ ಬೇಕಿತ್ತ ನಮ್ ಕೈಲಿ ಆಗ್ತಿರ್ಲಿಲ್ವಾ ನಾವ್ ಇಷ್ಟು ವರ್ಷ ಅವನನ್ ಬಿಟ್ಟಿದ್ದು ಇವಳು ಯಾವಳ ಬಂದ್ ಸಾಯ್ಸಕ್ಕ ಸಮಾಧಾನ ಅವನ್ ಸಾಯಲ್ಲ ಸತ್ರೆ ಅದು ನನ್ನಿಂದಾನೆ ಎಸ್ ಓ ಶಿಟ್ ಮಾ ಈ ವಿಷಯ ನಮ್ಗೆ ಮದ್ವೆಗಿಂತ ಮುಂಚೆನೆ ಗೊತ್ತಾಗಿದ್ರೆ ಅವನ್ ಹೇಗೆಲ್ಲ ಆಟ ಆಡಿಸ್ಬೋದಿತ್ತಲ್ಲಮ್ಮ ಮಿಸ್ ಆಗೋಯ್ತು ದಟ್ಸ್ ಓಕೆ ಏನು ಲಾಸ್ ಇಲ್ಲ ಈ ಅಸ್ತ್ರ ಮುಂದಕ್ಕೆ ಯೂಸ್ ಆಗುತ್ತೆ ಹೂಮ ಅದು ಸರಿನೆ ಮದ್ವೆ ಎಷ್ಟು ಹಾಳಾಗ್ಬೇಕೋ ಅದಕ್ಕಿಂತ ಜಾಸ್ತಿನೆ ಕುಳ್ಗೆಡ್ಸ್ಕೊಂಡು ಹೋಗಿದೆ ಅಷ್ಟು ಸಾಕು ಬಿಡು ಇವಾಗ ಸದ್ಯಕ್ಕೆ ಶ್ವೇತಾ ಅವಳಿಗೆ ಗೊತ್ತಿಲ್ದಂಗೆ ನಮಗೆ ಹೇಗೆ ಬೇಕೋ ಹಾಗೆ ಆಡ್ತಿದ್ದಾಳೆ ಆ ಸಿ ಎಸ್ ಎದೆಗೆ ಬೆಂಕಿ ಬೀಳಕ್ಕೆ ಅಷ್ಟು ಬೇಕಾದಷ್ಟಾಯ್ತು ಅವಳು ಏನಾದ್ರೂ ನಮ್ ಕೈ ಮೀರಿ ಹೋಗ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಈ ಬಾಣನ ಅವಳ ಎದೆಗೆ ಚುಚ್ಚಿದ್ರಾಯ್ತು ಅವಾಗ ಹೇಳ್ದಂಗ ಕೇಳ್ಕೊಂಡು ತೆಪ್ಪಗಿರ್ತಾಳ ಎಸ್ ನೀನ್ ಹುಷಾರು ಹೂಮ ಹುಷಾರಾಗಿರ್ಬೇಕಾದ ಸ್ಥಿತಿ ಬಂದಿದೆ ಡೋಂಟ್ ವರಿ ನಾನೆಲ್ಲ ನೋಡ್ಕೊಂತೀನಿ ಬಾಯ್ ಲವ್ ಯು ಸೋ ಮಚ್ ಮುಂದೆ ನನ್ನ ಜೀವನ ಹೇಗೆ ಏನ್ ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಒಂದು ಗೊತ್ತಿಲ್ಲ ನಾನ್ ನಿನ್ನೆ ನಂಬಿದ್ದೀನಿ ದೇವ್ರೆ ನೀನೆ ನನ್ಗೆ ದಾರಿ ತೋರಿಸ್ಬೇಕು
हलो सर ना शकुंतला मैडम मन सेक्यूरीटी मतलब बेग बेगे कॉल ನನ್ನ ಮಗಳು ಆರಾಮಾಗಿದಾಳ ತಾನೆ ಅದೇ ವಿಷಯ ಸರ್ ಈಗ ತಾನೆ ಎಲ್ಲ ಓದ್ರು ಎಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳೇ ಇಲ್ಲ ಸರ್ ಈಗ ಬೆಳಬೆಳಿಗೆ ಎದ್ದು ಹೋಗಿದ್ ನೋಡಿದ್ರೆ ನನಗೇನೋ ಸರಿ ಇಲ್ಲ ಅನ್ಸ್ತು ಸರ್ ನೀವು ನೆನ್ನೆ ರಾತ್ರಿ ಏನಾದರೂ ಅನುಮಾನ ಬಂದ್ರೆ ಫೋನ್ ಮಾಡು ಅಂತ ಹೇಳಿದ್ರಲ್ವಾ ಅದಕ್ಕೆ ಕಾಲ್ ಮಾಡಿದೆ ಸರ್ ಎಷ್ಟು ಹೊತ್ತಾಯ್ತು ಹೋಗಿ ಸರ್ ಜಸ್ಟ್ ಈಗ ತಾನೆ ಓದ್ರು ಸರ್ टेंशन मने बिट नाटक बेरे इष्टेल्ला प्लान मद्वे आदवळु मने बिट होग्ताळे अंद्रे ನಂಬಕ್ಕೆ ನಾವೇನ್ ದಡ್ರ ಅನ್ಕೊಂಡಿದಾಳ ಅವಳ ಪ್ಲಾನ್ ವರ್ಕ್ ಔಟ್ ಆಗ್ತಲ್ಲಲ್ಲ ಅದಕ್ಕೆ ಹೊಸ ಡ್ರಾಮಾ ಈ ತರಲ್ಲ ಮಾಡಿದ್ರೆ ನಾವು ಹೆದರ್ಕೊಂಡು ದಾರಿಗೆ ಬರಬಹುದು ಅಂತ ಯು ಆರ್ ರೈಟ್ ಅಣ್ಣ ಇದೆಲ್ಲ ಅವಳದೇ ಪ್ಲಾನ್ ನಾವು ಅವಳ ಮೇಲೆ ಅಟೆನ್ಷನ್ ಕೊಡ್ತಿಲ್ಲ ಅಲ್ವಾ ಅದಕ್ಕೆ ಈಗೆಲ್ಲ ಮಾಡ್ತಿದ್ದಾಳೆ ನಿನ್ನೆ ಅವರ ಅಪ್ಪನ್ ಮೀಟ್ ಮಾಡಿದಾಳಲ್ಲ ಎಲ್ಲಾ ಈ ತರ ಚೀಪ್ ಗಿಮಿಕ್ ಅವನೇ ಕೊಟ್ಟಿರ್ತಾನೆ ಹೋದ್ರೆ ಹೋಗ್ತಾಳೆ ಒಳ್ಳೆದೇ ಆಯ್ತು ನಾನೇನ ಅವಳ ಕತ್ತ ಹಿಡಿದು ದೂಡಿಲ್ವಲ್ಲ ಅವಳಾಗೆ ಹೋಗಿದ್ದು ಅಂದಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರಾನೇ ಇದ್ಬಿಡ್ತೀನಿ ಅವರ ಅಪ್ಪ ಕೇಳಿದ್ರೆ ಈ ಲೆಟರ್ ತೋರಿಸಿ ಹುಡುಕೊಳ್ಳಿ ಅಂತ ಹೇಳ್ತೀನಿ ವಾಂಟ್ ಯು ಗೋ ಆಫ್ಟರ್ ಹರ್ ಪುಪಾಜಿ What if she is trouble? ಭೂಪತಿ ಇದನ್ನ ಇಷ್ಟಕ್ಕೆ ಬಿಡದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಿನ್ನೆ ರಾತ್ರಿ ನಕ್ಷತ್ರ ತುಂಬಾ ಬೇಜಾರಾಗಿದ್ಲು ಏನು ಅರ್ಥ ಆಗದಿರೋ ತರ ಎಲ್ಲಾನು ನಾನೇ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ನೋಡು ನಿನ್ ಸಿಟ್ಟು ನನಗೆ ಅರ್ಥ ಆಗುತ್ತೆ ಆದ್ರೆ ಅವಳು ಈಗ ನಮ್ಮ ಮನೆ ಹುಡುಗಿ ನಮ್ಮ ಜವಾಬ್ದಾರಿ ಅದರಲ್ಲೂ ನಿನ್ನ ಜವಾಬ್ದಾರಿ ಅವಳಿಗೆ ಇಷ್ಟೇ ತೊಂದ್ರೆ ಆದ್ರೂ ಜನ ನಿನ್ನನ್ನ ಪ್ರಶ್ನೆ ಮಾಡ್ತಾರೆ ಯೋಚನೆ ಮಾಡು You are always there for her, Bhupati. Now she is alone. El hotale. Search ma beko, Bhupati. Bhupati, ye na dro agirli. Aulu safe agi manek barad mukhya. Vanti ag hogi dale. Ye na gatto ye no. Ye na gatte atke. Ye na gatte li. Aul vanti anta ivag yar heli do atke. Aul ivag vanti alla. ನನಗಿಂತ ತುಂಬಾ ಚೆನ್ನಾಗಿ ನೋಡಿಕೊಳ್ಳೋ ಅವಳ ತಂದೆ ಇದ್ದಾರೆ ಅವಳು ಬೇಕಾಗಿದ್ದನ್ನ ಮಾಡೋ ತಂದೆ ಇದ್ದಾರೆ ಅವಳು ಇಷ್ಟಪಟ್ಟಿದ್ದನ್ನ ಕೊಡಿಸೋ ಅಂತ ತಂದೆ ಇದ್ದಾರೆ ಹಾಗೆಲ್ಲ ಏನು ಆಗಲ್ಲ ಪುಟ್ಟ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಇರಲ್ಲ ನೀನು ಹೀಗೇನಾದರೂ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ನೀನು ನನ್ನ ಮಗಳು ನೀನೇ ಇಷ್ಟು ಯೋಚಿಸಿರಬೇಕಾದ್ರೆ ನಾನು ನನ್ನ ಅಪ್ಪ ನಾನು ಇನ್ನಷ್ಟು ಮುಂದಕ್ಕೆ ಯೋಚಿಸಿರಲ್ಲ ನೋಡು ನೋಡು ನನ್ನನ್ನ ಯಾರು ಹೊರಗಾಕಿಲ್ಲ ಅಂತ ಬರ್ದು ಬಂದಿದ್ದೀನಿ ಅಂದಮೇಲೆ ಅದರಲ್ಲಿ ಯಾವ ಅನುಮಾನನು ಹುಟ್ಟಲ್ಲ ಆದರೂ ಪೊಲೀಸ್ ಅದನ್ನ ಒಪ್ಪಲ್ಲ ಕಾನೂನ ಯಾವ ಕಾನೂನಿನ ಬಗ್ಗೆ ಮಾತಾಡ್ತಿದ್ದೀರಾ ಕಮಿಷನರ್ ಸರ್ ನಿಮ್ಮ ಸೊಸೆಗೆ ನಮ್ಮ ಕಾನೂನು ಎಲ್ಲಾ ರೀತಿಯನ್ನೂ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಕ್ಕೆ ಅವಳಿಗೆ ಏನು ಅನ್ಯಾಯ ಆಗಿದೆ ನಾವೇನ್ ತಪ್ಪು ಮಾಡಿದೀವಿ ಅವಳೇ ಬರ್ದಿಟ್ಟು ಹೋಗಿರೋ ಪ್ರೂಫ್ ಇದೆಯಲ್ಲ ಇದಕ್ಕೆ ನಾವು ಯಾರು ಹೊಣೆ ಅಲ್ಲ ಅಂತ ಇರಬಹುದು ಹುಡುಗಿ ಚೀಟಿ ಬರೆದಿಟ್ಟು ಓದ್ಲೋ ಇಲ್ವೋ ಅಥವಾ ಸ್ವಹಿಚ್ಛೆಯಿಂದ ಓದ್ಲೋ ಇಲ್ವೋ ಅನ್ನೋದು
ಈಗ ಆ ಮ್ಯಾಟರ್ ಅಲ್ಲ. ಸೀಸ್ ಮಿಸ್ಸಿಂಗ್, ಆಕೆ ಈ ಮನೆಯಲ್ಲಿ ಕಾಣಿಸ್ತಿಲ್ಲ, ಅದಷ್ಟೇ ಲೆಕ್ಕಕ್ಕೆ ಬರೋದು. ಇಂಥ ಲೆಟರ್ಗಳನ್ನೆಲ್ಲ ನಂಬಿಕೊಂಡು ನಾನು ಸುಮ್ಮನೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವೇ ಬಲವಂತವಾಗಿ ಬರೆಸಿರ್ಬೋದಲ್ಲ. ಸರ್, ವಾಟ್ ಆರ್ ಯು ಸೇಯಿಂಗ್? ಬಲವಂತವಾಗ ಸರ್, ನಮ್ಮ ಫ್ಯಾಮಿಲಿ ನಿಮ್ಗೆ ಹಾಗನ್ಸುತ್ತಾ? ನಾವೆಲ್ಲ ಹಾಗೆ ಕಾಣಿಸ್ತೀವ? ನಮ್ ಬಗ್ಗೆ ಗೊತ್ತಿತ್ತು? ಸೊಸೈಟಿಲಿ ಹೀಗೂ ನಡೆಯುತ್ತೆ ಅಂತ ಹೇಳಿದೆ. ಬಲವಂತಕ್ಕೆ ನೀವು ಬರೆಸಿದ್ದೀರಿ ಅಂತಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ. ಕಾನೂನಿನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಮೊದಲೇ ಯೋಚನೆ ಮಾಡಿ ಹೀಗೆಲ್ಲ ಮಾಡ್ತಾರೆ. ಆದರೆ ಕಾನೂನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸರ್, ಇದು ಕಾನೂನ ಮಿಸ್ಯೂಸ್ ಮಾಡ್ಕೊಂಡಂಗಲ್ವಾ? ನಾವೇನ್ ತಪ್ಪು ಮಾಡದೇ ಇದ್ರು ಸುಮ್ಮನೆ ಯಾಕೆ ಇದನ್ನೆಲ್ಲ ಫೇಸ್ ಮಾಡಬೇಕು? ಮನೆ ಬಿಟ್ಟು ಹೋಗಿರೋದು ಅವಳು, ಕೆಟ್ಟ ಹೆಸರು ನಮ್ಗ. ಹುಡುಗಿ ಪೇರೆಂಟ್ಸ್ ಹುಡುಗನ ಮನೆ ಕಡೆ ಒಂದು ಸಾರಿ ಬೆಟ್ಟು ಮಾಡಿ ತೋರಿಸ್ತರೆ ಸತ್ಯ ಏನಂತ ಪ್ರೂವ್ ಆಗೋವರೆಗೂ ನಿಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕೇಸ್ ಆಗುತ್ತೆ, ಅಷ್ಟು ಸುಲಭನಾಗಿ ಜಾಮೀನ್ ನಿಮ್ಗೆ ಸಿಗೋದಿಲ್ಲ. ಆ ಹುಡುಗಿಗೆ ಏನೇ ಆದರೂ ಅವಳ ಗಂಡ ಅವನ ಫ್ಯಾಮಿಲಿನೇ ಅದಕ್ಕೆ ರೆಸ್ಪಾನ್ಸಿಬಲ್. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅದು ಮುಂದೆ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಫಸ್ಟ್ ಸಸ್ಪೆಕ್ಟ್ ನೀವೇ. ನಾನು ನಿಮ್ ಮೇಲೆ ಕಾನೂನಿನ ರೀತಿ ಆಕ್ಷನ್ ತಗೊಳ್ಳೇಬೇಕು. ನೀವ್ ಏನ್ ಮಾಡ್ತಾ ಇದ್ದೀರಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಪ್ಪ? ಗೊತ್ತು, ಮಗಳ ಸಂಸಾರ ಉಳಿಸ್ತಾ ಇದ್ದೀನಿ. ಇದೇ ತರ ತಪ್ಪು ಮಾಡಿದಿರಿ. ನಿಮ್ ಮಗಳು ಆಸೆ ಪಟ್ಟಿರೋದು ಪಡ್ಕೋಬೇಕು ಅಂತ ನಿಮ್ ಮಗಳನ್ನ ಕಳ್ಕೊಂಡಿದ್ದೀರಿ. ನೀವ್ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವಳು ಇನ್ನೂ ದೂರ ಹೋಗ್ತಾಳೆ. ನನ್ನಿಂದ ದೂರ ಆದ್ರೂ ಪರವಾಗಿಲ್ಲ, ಆದ್ರೆ ಅವಳು ಅವಳ ಗಂಡನಿಂದ ದೂರ ಆಗ್ಬಾರ್ದು. ಅವಳು ಪ್ರೀತಿಸಿದ ಹುಡುಗ ಅವಳ ಪಕ್ಕನೇ ಇರ್ಬೇಕು. ಅದಷ್ಟೇ ನನ್ನ ಆಸೆ. ನಿಮಗ್ ನಿಜವಾಗ್ಲೂ ಏನೋ ಆಗಿದೆ, ಎಲ್ಲ ಅತಿರೇಕಕ್ಕೆ ಹೋಗ್ತಿದೆ. ಬೇಡಪ್ಪ, ಹೀಗ್ ಮಾಡ್ಬೇಡಿ. ನನಗ್ ಬೇರೆ ದಾರಿ ಇಲ್ಲ ಪುಟ್ಟ. ನಿನ್ ಸಂಸಾರ ಉಳಿಸ್ಬೇಕು ಅಂದ್ರೆ ನಾನು ಏನಾರು ಮಾಡ್ಲೇಬೇಕು. ನೋಡು, ನೀನಿಲ್ಲಿ ಮಾತಾಡ್ತಾ ನಿಂತಷ್ಟು ಸಮಯ ಮೀರುತ್ತೆ. ಆದಷ್ಟು ಬೇಗ ನೀನ್ ನಿನ್ ಗಂಡನ ಮನೆ ಮುಂದೆ ಹೋಗಿ ನಿಲ್ಬೇಕು. ಬಾ. ಬಾ ಕೂತ್ಕೋ, ನಾನೇ ಬಿಟ್ಟು ಬರ್ತೀನಿ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಈಗ ಏನ್ ಮಾಡೋದು? ಟ್ರೈ ಅಗೇನ್ ಅಕ್ಕ, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಇಲ್ಲ ಶರ್ಲಿ, ಅವಳು ಬೇಕು ಅಂತಾನೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾಳೆ. ಇಲ್ಲಿ ನೋಡಿದ್ರೆ ಕಮಿಷನರ್ ಬೇರೆ ಅತ್ತೆ ಮತ್ತೆ ಭೂಪತಿ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದೀಗ? ನನಗ್ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಶಿ ಶುಡ್ ನಾಟ್ ಹ್ಯಾವ್ ಡನ್ ಲೈಕ್ ದಿಸ್. ನಚ್ಚತ್ರ ತಪ್ಪು ಮಾಡಿದ್ಲು. ಶಿ ಇಸ್ ಕಾಸಿಂಗ್ ಲಾಟ್ಸ್ ಆಫ್ ಟ್ರಬಲ್ಸ್.
ಬಾ ಮಗಳೆ ಕೂತ್ಕೋ. ನೀನ್ ಹೋಗೋದ್ ತಡ ಆದ್ರೆ ನಿನ್ ಗಂಡ ಅವ್ರ ಮನೆಯವರೆಲ್ಲ ಅರೆಸ್ಟ್ ಆಗ್ತಾರೆ. ನೀವಿ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ಅಪ್ಪ. ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನಿನ್ನ ಮನಸ್ಸಲ್ಲಿ ನಾನು ವಿಲನ್ ಆದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಜೀವನ ಹಾಳಾಗಲ್ಲ ಬಿಡಲ್ಲ. ಇದು ಬಿಟ್ಟು ನನಗೆ ಬೇರೆ ದಾರಿನೂ ಅರಿನೂ ಇಲ್ಲ. ನೋಡಿ ಶಕುಂತ ಅವರೆ, ನೀವು ಹೇಳಿದಾಗೆ ಹುಡುಗಿ ತಾನೇ ಮನೆ ಬಿಟ್ಟು ಹೋಗಿರ್ಬೋದು. ಈ ಪತ್ರ ನೋಡಿದ್ರೆ ನನಗೂ ಹಾಗೆ ಅನ್ಸುತ್ತೆ. ನೋಡಿ, ನೀವು ನನಗೆ ಗೊತ್ತಿರೋರು, ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೂ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಕಾನೂನಂತ ಬಂದ್ರೆ ಎಲ್ಲರೂ ಒಂದೇ ಅಲ್ವಾ? ಚಂದ್ರಶೇಖರ್ ಅವರ ಕಂಪ್ಲೇಂಟ್ ಪ್ರಕಾರ ನಾನು ನಿಮ್ ಮೇಲೂ ನಿಮ್ ಮಗನ ಮೇಲೂ ನಾನು ಆಕ್ಷನ್ ತಗೊಳ್ಳೇಬೇಕು. ನೋಡಿ, ನಾನು ನಿಮಗೆ ಒಂದು ಸ್ವಲ್ಪ ಸಮಯ ಕೊಡ್ತೀನಿ. ನಿಮ್ಮ ಸೊಸೆಗೆ ಫೋನ್ ಮಾಡಿ ಆಕೆ ಎಲ್ಲೇ ಇದ್ರೂ ಮನೆಗೆ ಬರೋ ಹಾಗೆ ಏರ್ಪಾಟ್ ಮಾಡಿ. ಮುಂದಿನ ಆಮೇಲೆ ನಾನು ಹೇಳ್ತೇನೆ. ಅಮ್ಮ, ನಾನು ಕಾಲ್ ಟ್ರೈ ಮಾಡ್ತೀನಿ. ಶೌರ್ಯ, ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೀಗೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ದೆ. ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು, ನಾವು ಒದ್ದಾಡ್ಬೇಕು ಅಂತ. ಸರ್ ಪ್ಲೀಸ್, ನನ್ನ ನಂಬಿ. ಇದ್ರಲ್ಲಿ ಅಮ್ಮಂದಾಗ್ಲಿ ಭೂಪತಿದಾಗ್ಲಿ ಯಾವುದೇ ತಪ್ಪಿಲ್ಲ. ಅವಳೆ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿರೋದು ಇರ್ಬೋದು, ಆದ್ರೆ ಒಂದು ಹುಡುಗಿ ಮದುವೆ ಆಗಿದ್ದು ಮೂರೇ ದಿನಕ್ಕೆ ವಿನಾಕಾರಣ ಮನೆ ಬಿಟ್ಟು ಹೋಗಲ್ಲಲ್ವಾ? ಹೇಗೆ ನೋಡಿದ್ರು ಇಲ್ಲಿ ಏನೋ ಸಮಸ್ಯೆ ಇದೆ. ಅವಳು ಖುಷಿಯಾಗಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಸರ್ ಪ್ಲೀಸ್,